ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋಬನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ನಾಲ್ಕು ಬ್ಯಾಬಿಲೋನ್ ನ್ಯಾಯಾಲಯದ ಮುಂದೆ ದೋಷಾರೋಪಣೆಗೆ ಒಳಗಾಯಿತು ಪುಟ ಐವತ್ತೈದು ರಷ್ಯಾಕ್ಕೆ ಸಂಬಂಧಿಸಿದಂತೆ ಆಕೆಯ ಆರ್ಥಿಕ ದಾಖಲೆಗಳು ಯಾರೂ ಅದರ ಬಗ್ಗೆ ಮಾತನಾಡಲಾಗದಷ್ಟು ನಿಗೂಢವಾಗಿ ಮುಚ್ಚಿಡಲಾಗಿದೆ ಆದರೆ ಜಾರನ ಸಾಮ್ರಾಜ್ಯದ ದೊಡ್ಡತನವು ಅದನ್ನು ದಿವಾಳಿಯಾಗದಂತೆ ತಡೆಯುತ್ತದೆ ಎಂದು ಅನುಮಾನಿಸಲು ಸ್ವಲ್ಪವೂ ಕಾರಣವಿಲ್ಲ ಉದ್ಯಮದ ಕಡೆಯ ರಕ್ತಬಿಂದುವು ಹೊರಬರುವವರೆಗೂ ಜನರನ್ನು ಬಹುತೇಕ ಹಿಂಡಲಾಗಿದೆ ಅತ್ಯಂತ ಅಜಾಗರೂಕ ಮತ್ತು ಪಶ್ಚಾತ್ತಾಪವಿಲ್ಲದ ಹಣಕಾಸು ಸಚಿವರು ತೆರಿಗೆಯ ತಿರುವಿಗೆ ಮತ್ತೊಂದು ಅರ್ಥ ತಿರುವು ನೀಡಲು ಧೈರ್ಯ ತೋರುತ್ತಿಲ್ಲ ಮಧ್ಯಮ ಮತ್ತು ನಿಖರವಾದ ಆದಾಯ ಪ್ರಾಧಿಕಾರವು ರಷ್ಯಾದ ಪರಿಸ್ಥಿತಿಯ ಬಗ್ಗೆ ಈ ಕೆಳಗಿನ ಪದಗಳಲ್ಲಿ ಬರೆಯುತ್ತದೆ ರೈತನು ಸಂಪಾದಿಸಲು ಪ್ರಯತ್ನಿಸುವ ಪ್ರತಿಯೊಂದು ಕೂಪೆಕ್ಕನ್ನು ಅವನ ವ್ಯವಹಾರವನ್ನು ಕ್ರಮಗೊಳಿಸಲು ಅಲ್ಲ ಆದರೆ ತೆರಿಗೆಗಳಲ್ಲಿ ಬಾಕಿ ಪಾವತಿಸಲು ಖರ್ಚು ಮಾಡಲಾಗುತ್ತದೆ ರೈತಾಪಿ ಜನಸಮುದಾಯವು ತೆರಿಗೆಯ ನೆಪದಲ್ಲಿ ಪಾವತಿಸುವ ಹಣವು ಅದರ ಸ್ವಂತ ಹೆಚ್ಚುವರಿ ಕೆಲಸಗಳನ್ನು ಒಳಗೊಂಡಂತೆ ಜಮೀನಿನ ಒಟ್ಟು ಆದಾಯದ ಮೂರನೇ ಎರಡರಷ್ಟು ಮತ್ತು ನಾಲ್ಕನೇ ಮೂರು ಭಾಗದಷ್ಟಾಗುತ್ತದೆ ಸರ್ಕಾರದ ಸ್ಪಷ್ಟವಾದ ಉತ್ತಮ ಸಾಲವನ್ನು ಕೃತಕ ವಿಧಾನಗಳಿಂದ ಉಳಿಸಿಕೊಳ್ಳಲಾಗಿದೆ ಹತ್ತಿರದಿಂದ ಗಮನಿಸುವವರು ರಾಜ್ಯದ ಸಾಮಾಜಿಕ ಮತ್ತು ಆರ್ಥಿಕ ಕಮಾನುಗಳಲ್ಲಿ ಏಕ ರೀತಿಯ ಕುಸಿತವನ್ನು ನೋಡುತ್ತಾರೆ ಇಲ್ಲಿಯೂ ಯುರೋಪಿನ ಸಶಸ್ತ್ರ ಶಾಂತಿಯ ಅದ್ಭುತ ದುಸ್ವಪ್ನವು ವಾಣಿಜ್ಯ ಮತ್ತು ಕೃಷಿಯನ್ನು ದುರ್ಬಲಗೊಳಿಸಲು ಬಹಳವಾಗಿ ಸಹಾಯ ಮಾಡುತ್ತದೆ ಪೋರ್ಚುಗಲಿನ ಉದಾಹರಣೆಯು ನಮ್ಮ ವ್ಯಾಪ್ತಿಯ ಹೊರಗುಳಿದಿದೆ ಯಾಕೆಂದರೆ ಒಮ್ಮೆ ಪ್ರಖ್ಯಾತ ರಾಜ್ಯವು ಸಾಲ ಹಿಂದಿರುಗಿಸಲು ಅಸಮರ್ಥವಾಗುವಾಗ ಆಕೆಯ ನತದೃಷ್ಟ ಸ್ಥಿತಿಯ ಸೈನಿಕ ಆಕಾಂಕ್ಷೆಯಿಂದಲ್ಲ ಅಥವಾ ಆಕೆಯ ಅಸ್ ಅಸ್ವಸ್ಥ ಖರ್ಚುಗಳಿಂದಲೂ ಅಲ್ಲ ಆದಾಗ್ಯೂ ಗ್ರೀಸ್ ತನ್ನ ಎರಡು ಮಿಲಿಯನ್ ಜನಸಂಖ್ಯೆಯೊಂದಿಗೆ ಶಕ್ತಿಶಾಲಿಗಳಲ್ಲಿ ಮಹತ್ವವುಳ್ಳದ್ದಲ್ಲವಾಗಿದ್ದರೂ ಆರ್ಥಿಕ ದುಂದುಗಾರಿಕೆ ಮತ್ತು ಉಬ್ಬಿಕೊಂಡಿರುವ ವಿನ್ಯಾಸಗಳು ರಾಷ್ಟ್ರವನ್ನು ವಿನಾಶದತ್ತ ತರುವ ಸ್ಪಷ್ಟ ಉದಾಹರಣೆಯನ್ನು ನೀಡುತ್ತದೆ ದೊಡ್ಡ ಕಲ್ಪನೆಯು ಪುಟ್ಟ ಗ್ರೀಸ್ನ ಶಾಪವಾಗಿದೆ ಮತ್ತು ಯುರೋಪಿನ ಪ್ರತಿಭಟನೆಗಳನ್ನು ಎದುರಿಸುತ್ತಿರುವಾಗ ಸಂಪೂರ್ಣ ಅಪ್ರಾಮಾಣಿಕವಾಗಿ ಬಹುಶಃ ಅಮಾನತುಗೊಳಿಸಿದ ಕ್ರಿಯೆಯ ಮೂಲಕ ತನ್ನ ಸಾರ್ವಜನಿಕ ಸಾಲದ ಹೊರೆಯನ್ನು ನುಣುಚಿಕೊಳ್ಳುವಂತೆ ನಾವು ಇತ್ತೀಚೆಗೆ ನೋಡಿದ್ದೇವೆ ಆಕೆಯ ಭೂಸೇನೆ ಮತ್ತು ನೌಕಾದಳದ ಮೇಲೆ ವ್ಯರ್ಥಗೊಳಿಸಿದ ಹಣವನ್ನು ಸಮುದ್ರಕ್ಕೆ ಎಸೆಯಬಹುದಿತ್ತು ರಾಜಕೀಯವು ಆಕೆಗೆ ರೋಗವಾಗಿದ್ದು ಅದು ಆಕೆಯ ಉತ್ತಮ ಬಲ ಸಾಮರ್ಥ್ಯವುಳ್ಳ ಸಾರ್ವಜನಿಕ ಜನರಿಗೆ ಅಂಟಿದೆ ಕೆಲಸ ಮಾಡಲು ಬಹಳಷ್ಟು ವಿದ್ಯಾಭ್ಯಾಸ ಮಾಡಿರುವ ಜನರೊಂದಿಗೆ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಇಟ್ಟಿಗೆ ಹಾಕುವವರಿಗಿಂತಲೂ ಬಹಳ ಹೆಚ್ಚಾಗಿದ್ದಾರೆ ಸಾರ್ವಜನಿಕ ಸಾಲಗಳು ಮತ್ತು ಖಾಸಗಿ ಸಾಲಗಳನ್ನು ಯಾರೂ ಪಾವತಿಸುವುದಿಲ್ಲ ಕಪಟವಾದ ಭೂ ಸೈನ್ಯ ಮತ್ತು ನಾವಿಕ ದಳದವರು ಸ್ಥಿರ ನಿಧಿಯನ್ನು ತಿನ್ನುತ್ತಿದ್ದಾರೆ ರಾಜಕೀಯದಲ್ಲಿ ಅಪ್ರಾಮಾಣಿಕತೆಯು ಸಾಮಾನ್ಯ ನಿಯಮವಾಗಿಬಿಟ್ಟಿದೆ ಮತ್ತು ರಹಸ್ಯ ಯೋಜನೆಗಳು ಹೆಚ್ಚಿನ ಸಾಲಗಳನ್ನು ಅಥವಾ ರಷ್ಯಾದೊಂದಿಗೆ ಭ್ರಷ್ಟ ಮತ್ತು ಕೆಟ್ಟ ಚೌಕಾಸಿಯನ್ನು ಅರ್ಥೈಸಬೇಕು ಈ ವಿಷಯಗಳು ಸಮಕಾಲೀನ ಗ್ರೀಸರನ್ನು ನಿರೂಪಿಸುತ್ತವೆ ಆದುದರಿಂದ ಖಂಡವನ್ನೆಲ್ಲ ನೋಡುವಾಗ ಜನರ ಮತ್ತು ರಾಷ್ಟ್ರೀಯ ಯೋಗಕ್ಷೇಮಕ್ಕೆ ಸಂಬಂಧಿಸಿದಂತೆ ವಸ್ತುಗಳ ಸ್ಥಿತಿಯನ್ನು ನಿರಾಕರಿಸಲಾಗುವುದಿಲ್ಲ ಆಯವ್ಯ ಪಟ್ಟಿಗಳು ಕೇವಲ ಅತೃಪ್ತಕರವಾಗಿದೆ ಸಹಜವಾಗಿ ಇದಕ್ಕೆ ಒಂದು ಮುಖ್ಯ ಮತ್ತು ಸುವ್ಯಕ್ತವಾದ ಕಾರಣವೆಂದರೆ ಯುರೋಪಿನ ಮೇಲೆ ದುಸ್ವಪ್ನದಂತೆ ಭಾರವಾಗಿರುವ ಸೈನಿಕ ಶಾಂತಿಯು ಸಂಪೂರ್ಣ ಖಂಡವನ್ನು ಸ್ಥಿರಸ್ಥಾಯಿ ಶಿಬಿರವನ್ನಾಗಿ ಮಾಡಿದೆ ಗಂಭೀರವಾದ ಶಾಂತಚಿತ್ತವಾದ ಜರ್ಮನಿ ಸಾಮ್ರಾಜ್ಯವನ್ನು ಮಾತ್ರವೇ ನೋಡಿರಿ ಅಲ್ಲಿನ ಸೈನಿಕ ಆಯವ್ಯವು ಸಾವಿರದ ಎಂಟುನೂರ ತೊಂಬತ್ತ್ ಮೂರರಲ್ಲಿ ಹದಿನೇಳು ಬಿಲಿಯನ್ ಐನೂರು ಮಿಲಿಯನ್ ಪೌಂಡ್ಸ್ ಸ್ಟರ್ಲಿಂಗ್ನಿಂದ ಇಪ್ಪತ್ತ ಎಂಟು ಬಿಲಿಯನ್ ಐನೂರು ಮಿಲಿಯನ್ ಪೌಂಡ್ಗಳಿಗೆ ಏರಿತು ನೂತನ ಸೈನಿಕ ರಕ್ಷಣಾ ಕಾಯಿದೆಯು ವರ್ಷಕ್ಕೆ ಮೂರು ಮಿಲಿಯನ್ ಪೌಂಡ್ ಸ್ಟೆರ್ಲಿಂಗ್ಗಳನ್ನು ಜರ್ಮನಿಯ ರಕ್ಷಣಾತ್ಮಕ ರಕ್ಷಾ ಕವಚದ ಬೃಹತ್ ದ್ರವ್ಯರಾಶಿಗೆ ಕೂಡಿಸಿತು ತನ್ನ ಪ್ರಬಲ ಪ್ರತಿಸ್ಪರ್ಧಿಯನ್ನು ಹೊಂದಿಸಲು ಫ್ರಾನ್ಸ್ ತನ್ನ ಬಲವನ್ನು ಕುಸಿತ ಹಂತಕ್ಕೆ ತಗ್ಗಿಸಿದೆ ಪ್ರಸ್ತುತದಲ್ಲಿ ಯುರೋಪಿನ ದುರವಸ್ಥೆಯಲ್ಲಿ ಈ ಯುದ್ಧ ವಿಮೆಗಳ ಭಯಾನಕ ಪಾತ್ರವನ್ನು ಬೊಟ್ಟು ಮಾಡಿ ತೋರಿಸುವ ಅವಶ್ಯಕತೆ ಇರುವುದಿಲ್ಲ ಅವರು ಲಾಭ ಮತ್ತು ಗಳಿಕೆಯಿಂದ ಕೇವಲ ಪೌಡರ್ ಮತ್ತು ಗುಂಡುಗಳನ್ನು ಖರೀದಿಸಲು ಮತ್ತು ಬ್ಯಾರ್ಯಾಕ್ಗಳನ್ನು ನಿರ್ಮಿಸುವ ಬೃಹತ್ ಮೊತ್ತವನ್ನು ಅಮೂರ್ತಗೊಳಿಸುವುದಿಲ್ಲ ಆದರೆ ಅವರು ತಮ್ಮ ಪೌರುಷದ ಶಕ್ತಿಯ ಪ್ರಾರಂಭದಲ್ಲಿ ಉದ್ಯಮದ ಶ್ರೇಣಿಯಿಂದ ಲಕ್ಷಾಂತರ ಯುವ ಕೆಲಸಗಾರರನ್ನು ತೆಗೆದುಕೊಳ್ಳುತ್ತಾರೆ ಅವರು ಕುಟುಂಬ ಮತ್ತು ಜನಸಂಖ್ಯೆಯ ಬಲವರ್ಧನೆಯಲ್ಲಿ ಅದೇ ಅವಧಿಗೆ ಕಳೆದು ಹೋಗುತ್ತಾರೆ ಭಯಾನಕ ಮತ್ತು ದುಬಾರಿ ಟೆಂಪಲ್ ಆಫ್ ವಾರ್ಗಿಂತ ಹೆಚ್ಚಾಗಿ ಅಂತರರಾಷ್ಟ್ರೀಯ ಚೆಕ್ಗಳ ತಪಾಸಣೆಗಾಗಿ ಜಗತ್ತು ಇನ್ನೂ ಉತ್ತಮವಾದ ಕ್ಲಿಯರಿಂಗ್ ಹೌಸ್ ಅನ್ನು ಕಂಡುಹಿಡಿದಿಲ್ಲ